ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಅಭಯಂತರರೇ, ಅಧ್ಯಾಪಕರೇ, ವಿದ್ಯಾರ್ಥಿಗಳೇ, ಅಧ್ಯಾಪಕೇತರರೇ, ನನ್ನೆಲ್ಲ ಆತ್ಮೀಯ ಹಿತೈಷ್ಟಿಗಳೇ, ಶಿಕ್ಷಕರ ದಿನಾಚರಣೆಯನ್ನು ನಾವು ಆಚರಣೆ ಮಾಡಬೇಕು ಅಂತ ನಿಶ್ಚಯ ಮಾಡಿದಂಥ ಸಂದರ್ಭದಲ್ಲಿ ಶಿಕ್ಷಕರ ದಿನಾಚರಣೆಯ ದಿನ ಯಾವ ಸಂದೇಶವನ್ನು ನಾವು ಕೊಡಬೇಕು, ಅದರ ಮೂಲ ಉದ್ದೇಶ ಏನು, ಶಿಕ್ಷಕರ ಪಾತ್ರ ಏನು, ಶಿಕ್ಷಣಕ್ಕೂ ಶಿಕ್ಷಕರಿಗೂ ಏನಾದರೂ ಸಂಬಂಧ ಇದೆಯಾ, ಶಿಕ್ಷಕ, ಶಿಕ್ಷಣ ಮತ್ತು ಸಮಾಜ ಇವು ಮೂರಕ್ಕೆ ಏನಾದರೂ ಸಂಬಂಧ ಇದೆಯಾ ಅನ್ನುವ ಒಂದು ಒಳನೋಟವನ್ನು ನಾವು ಪರಿಶೀಲನೆ ಮಾಡಿದ್ರೆ ಅಗಾಧವಾದಂಥ ಸಂಬಂಧವನ್ನು ಹೊಂದಿವೆ ಶಿಕ್ಷಕ, ಶಿಕ್ಷಣ, ಸಮಾಜ. ಇವತ್ತು ಎತ್ತ ಸಾಗಿದೆ ಶಿಕ್ಷಕರ ಜವಾಬ್ದಾರಿಗಳು, ಎತ್ತ ಸಾಗಿದೆ ನಮ್ಮ ಶಿಕ್ಷಣದ ಗುರಿ, ಎತ್ತ ಸಾಗಿದೆ ನಮ್ಮ ಸಮಾಜದ ಬದಲಾವಣೆ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಮೈಸೂರು ವಿಶ್ವವಿದ್ಯಾಲಯದ ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದಂತಹ ಹೆಗ್ಗಳಿಕೆ ನಮ್ಮಗಳಿಗೆ ಇವತ್ತಿದೆ. ಅವರು ಮಹಾರಾಜಸ್ ಕಾಲೇಜಿನಲ್ಲಿ ಪಾಠವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಆದರ್ಶ ಅಧ್ಯಾಪಕರಾಗಿ ಉಪಯುಕ್ತವಾದಂಥ ಮೌಲ್ಯಗಳನ್ನು ತಮ್ಮ ಬೋಧನೆಯ ಜೊತೆ ಜೊತೆಯಾಗಿ ಸೇರಿಸಿ ವಿದ್ಯಾರ್ಥಿ ಸಮುದಾಯದ ಪರಿವರ್ತನೆ, ಸಮಾಜ ಬದಲಾವಣೆ, ಶಿಕ್ಷಕನ ಜವಾಬ್ದಾರಿಯ ಬಗ್ಗೆ ಅತ್ಯಂತ ವಿಸ್ತಾರವಾಗಿ ಅವರು ಹೇಳ್ತಾ ಇದ್ರು. ಅದನ್ನು ನಾವು ಅನೇಕ ಪುಸ್ತಕಗಳಲ್ಲೂ ಓದಿದ್ದೇವೆ, ಹಾಗೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅದನ್ನು ದಾಖಲನ್ನು ಕೂಡ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಹಿತ, ವಿದ್ಯಾರ್ಥಿಗಳ ಪ್ರಾಮುಖ್ಯತೆ, ವಿದ್ಯಾರ್ಥಿಗಳ ಭವಿಷ್ಯವೇ ಗುರುಗಳ ಕೈಯಲ್ಲಿ ಅಂತ. ಒಂದು ಕಡೆ ಶಿಕ್ಷಕರ ಬಗ್ಗೆ ನಾವು ಮಾತಾಡುವಾಗ ಹೇಳ್ತೇನೆ, ಶಿಕ್ಷಕ ದೇವರ ಸಮಾನ, ಗುರು ದೇವರ ಸಮಾನ. ಗುರು ಪರಂಪರೆಯನ್ನು ನೋಡಿದ್ರೆ ಇನ್ನೂ ಅತ್ಯಂತ ಅಮೂಲ್ಯವಾದಂತಹ ಪದ್ಧತಿ. ಶಿಷ್ಯ ಯಾವಾಗಲೂ ಕೂಡ ಗುರುವಲ್ಲಿ ಬೇಡ್ತಾ ಇದ್ದ, ಭಿಕ್ಷೆಯನ್ನು ಬೇಡ್ತಾ ಇದ್ದ. ಏನು? ಜ್ಞಾನದ ಭಿಕ್ಷೆಯನ್ನು ಬೇಡ್ತಾ ಇದ್ದ. ನನಗೆ ಜ್ಞಾನವನ್ನು ಕೊಡು, ನನ್ನನ್ನು ಉತ್ತಮವಾದಂಥ ವ್ಯಕ್ತಿಯಾಗಿ ರೂಪಿಸು, ನನ್ನನ್ನು ನಿನ್ನ ಸೇವೆಯನ್ನು ನಿರಂತರವಾಗಿ ನಾನು ಮಾಡ್ತೇನೆ ಅಂತಕ್ಕಂಥ ಆ ಗುರು ಪರಂಪರೆಯ ಕಾಲ ಒಂದಾಗಿತ್ತು. ಆ ಗುರು ಪರಂಪರೆ ಪದ್ಧತಿ ಎಲ್ಲೋ ಒಂದು ಕಾಲಘಟ್ಟದಲ್ಲಿ ನಶಿಸಿ ಹೋಗಿತ್ತು, ಡೈಲ್ಯೂಟ್ ಆಗೋಯ್ತು. ಅದಕ್ಕೆ ಕಾರಣ ಹಲವಾರು ಕಾರಣಗಳಿವೆ. ನಾಗರಿಕತೆ ಬೆಳೆದಂತೆ ಸಾಮಾಜಿಕ ಪರಿವರ್ತನೆಯಾದಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಹೆಚ್ಚು ಬೆಳೆದಂತೆ ವೈದ್ಯಕೀಯ ಕ್ಷೇತ್ರ ಬೆಳೆದಂತೆ ಹಾಗೆ ಜನಸಂಖ್ಯೆ ಬೆಳೆದಂತೆ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಹಿಂದೆ ಇದ್ದಂತಹ ಸಂಬಂಧ, ಶಿಕ್ಷಕ ಮತ್ತು ಶಿಷ್ಯನ ಸಂಬಂಧ, ಗುರು ಮತ್ತು ಶಿಷ್ಯನ ಸಂಬಂಧ ಬಹುಶಃ ಕಲ್ಪಿಸಲು ಆಗದಂತಹ ಸಂಬಂಧ. ಗುರು ಹೇಳಿದ್ದೇ ಅಂತಿಮ,
ಗುರುವೇ ನನಗೆ ದಾರಿ ಅಂತಕ್ಕಂಥ ಒಂದು ಪರಂಪರೆಯಿಂದ ಈ ಸಮಾಜ ಬಂತು. ನನ್ನ ಎಲ್ಲ ಭವಿಷ್ಯಕ್ಕೂ ಕೂಡ, ನನ್ನ ಭವಿಷ್ಯದ ಎಲ್ಲ ಬೆಳವಣಿಗೆಗೂ ಕೂಡ ಗುರುನೇ ನನಗೆ ಆಧಾರ ಸಂಬ ಅನ್ನುವಂಥ ಒಂದು ಪದ್ಧತಿ. ಆದ ಕಾಲಕ್ರಮೇಣ ಸಮಾಜ ಬದಲಾದಂತೆ, ಜನಸಂಖ್ಯೆ ಬದಲಾದಂತೆ, ಮೌಲ್ಯಗಳು ಬದಲಾದಂತೆ, ಗುರು ಶಿಷ್ಯರ ಸಂಬಂಧವನ್ನು ಕೂಡ ಬದಲಾವಣೆ ಆಗುತ್ತೆ. ಯಾಕೆ ಅಂತಂದರೆ ನಾಗರಿಕತೆ ಇವತ್ತು ನಾಗಾಲೋಟದಲ್ಲಿ ಬೆಳೀತಾ ಇದೆ. ಎಲ್ಲ ವ್ಯಕ್ತಿಗಳು ಕೂಡ ಲಾಭದ ದೃಷ್ಟಿಯಿಂದ ತನ್ನ ಜೀವನವನ್ನು ಕಟ್ಕೊಳ್ತಕ್ಕಂಥ ಸಂದರ್ಭಗಳು ಇವತ್ತು ಹೆಚ್ಚಾಗ್ತಾ ಇದೆ. ಲಾಭವೇ ನಮ್ಮ ಆಧಾರ ಅಂತಕ್ಕಂಥ ದೃಷ್ಟಿಕೋನ ಬರ್ತಾ ಇದೆ. ಮೌಲ್ಯಗಳು ಕುಸಿತಾ ಇದೆ, ಪರಸ್ಪರ ಸಂಬಂಧಗಳು ಕುಸಿತಾ ಇದೆ, ಗೌರವದ ಭಾವನೆಗಳು ಕುಸಿತಾ ಇದೆ. ಆ ಕಾರಣದಿಂದ ಗುರು ಪರಂಪರೆಯ ಈ ಸಂಬಂಧವೂ ಕೂಡ ಎಲ್ಲೋ ಒಂದು ಕಡೆ ಕುಸಿತಾ ಇದೆ. ಆದರೂ ಕೂಡ ಶಿಕ್ಷಣ ಸಮಾಜದಲ್ಲಿ ನಿಂತಿದೆ, ಬಲವಾಗಿ ನಿಂತಿದೆ, ಗಟ್ಟಿಯಾಗಿ ನಿಂತಿದೆ. ಸ್ವಾಮಿ ವಿವೇಕಾನಂದರು ಅದಕ್ಕೋಸ್ಕರ ಒಂದು ಕಡೆ ಹೇಳ್ತಾರೆ, ಇಡೀ ವಿಶ್ವದಲ್ಲಿ ಏನು ಎಲ್ಲವೂ ಕೂಡ ನಾಶವಾದರೂ ಚಿಂತೆ ಇಲ್ಲ, ನಾವು ಗಳಿಸ್ಬೋದು, ಆದರೆ ಜ್ಞಾನವನ್ನು ಸಂಪಾದನೆ ಮಾಡ್ತಕ್ಕಂಥ ಸಾಧನೆಯಾದಂತಹ ಶಿಕ್ಷಣ ಏನಾದರೂ ಮಲಿನ ಆಗ್ಬಿಟ್ರೆ, ಶಿಕ್ಷಣ ಹಾಳೋಗ್ಬಿಟ್ರೆ, ಶಿಕ್ಷಣ ಮೌಲ್ಯಗಳು ಎಲ್ಲ ನಾಶ ಆಗ್ಬಿಟ್ರೆ, ಮಾನವ ಕುಲದ ಅಸ್ತಿತ್ವವೇ ನಾಶವಾಗುತ್ತೆ ಅಂತಕ್ಕಂಥ ಮಾತನ್ನು ವಿವೇಕಾನಂದರು ಹೇಳ್ತಾರೆ. ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ, ಅದು ಯಾವುದೇ ಸಮಸ್ಯೆಗಳಾಗಿರ್ಬೋದು, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಶಿಕ್ಷಣವೇ ಅಂತಕ್ಕಂಥ ಮಾತನ್ನು ಒತ್ತಿ ಒತ್ತಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅವರು ಅಮೇರಿಕದಲ್ಲಿ ತಮ್ಮ ಉಪನ್ಯಾಸವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ, ಅಮೇರಿಕ ದೇಶದ ಪ್ರಜೆಗಳನ್ನು ಉದ್ದೇಶಿಸಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಶಿಕ್ಷಣದ ಪಾತ್ರವನ್ನು, ಶಿಕ್ಷಣದ ಪ್ರಾಮುಖ್ಯತೆಯ ಬಗ್ಗೆ ಮಾತಾಡ್ತಾರೆ. ಹಾಗಾದ್ರೆ ಇಷ್ಟೊಂದು ಗಟ್ಟಿಯಾದಂಥ ಶಿಕ್ಷಣ, ಜ್ಞಾನವನ್ನು ಕೊಡ್ತಕ್ಕಂಥ ಶಿಕ್ಷಣವನ್ನು ನಾವು ಇನ್ನೂ ಹೆಚ್ಚು ಸಮೃದ್ಧಿಯನ್ನು ಗೊಳಿಸ್ಬೇಕಾದ್ರೆ, ಗಟ್ಟಿಗೊಳಿಸ್ಬೇಕಾದ್ರೆ ಏನಾದರೂ ಸಾಧನ ಬೇಕಾ? ಹೌದು, ಬೇಕು. ಶಿಕ್ಷಕ ಬೇಕು. ಅರಿಸ್ಟಾಟಲ್ ಒಂದು ಕಡೆ ಹೇಳ್ತಾನೆ, ಒಬ್ಬ ಶಿಕ್ಷಕ ಸ್ವಾರ್ಥತೆಯನ್ನು ಬಿಟ್ಟು ಸಮಾಜದ ಏಳಿಗೆಗೋಸ್ಕರ ಅವನು ತಮ್ಮ ಮೌಲ್ಯಾಧಾರಿತವಾಗಿ ಅವನು ಕೆಲಸವನ್ನು ಮಾಡಿದ್ರೆ ಅವನ ಜೀವನದಲ್ಲಿ ಉತ್ತಮವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬಹುದು. ಶಿಕ್ಷಕ ಹಾಳೋಗ್ಬಿಟ್ರೆ, ಶಿಕ್ಷಕನಿಗೆ ಯಾವುದೇ ಬದ್ಧತೆ ಇಲ್ಲದೆ ಹೋದರೆ, ಮೌಲ್ಯಗಳಿಲ್ಲದೆ ಹೋದರೆ ಸಮಾಜ ಸರ್ವನಾಶ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅರಿಸ್ಟಾಟಲ್. ಬಹುಶಃ ಇವತ್ತು ಸತ್ಯ, ಇಟ್ ಈಸ್ ಟ್ರೂ ಟುಡೇ. ಎ ಟೀಚರ್ ಕ್ಯಾನ್ ಬಿಲ್ಡ್ ದ ನೇಷನ್ ಅಂಡ್ ಯು ಕ್ಯಾನ್ ಆಲ್ಸೋ ಡೆಸ್ಟ್ರಾಯ್ ದ ನೇಷನ್. ದ ಡೆಸ್ಟಿನಿ ಆಫ್ ದ ನೇಷನ್ ಈಸ್ ವಿತ್ ದಿ ಟೀಚರ್ಸ್. ಅದಕ್ಕೆ ನಾವು ಹೇಳ್ತಾ ಇರ್ತೀವಿ, ಸಮಾಜದಲ್ಲಿ ಸರ್ಕಾರಗಳು ಬದಲಾವಣೆ ಆದಂತಹ, ಆಡಳಿತವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಬದಲಾವಣೆ ಆದಂತೆ, ಎಲ್ಲವೂ ಬದಲಾವಣೆ ಆಗಲಿ, ಯಾವ ಕ್ಷೇತ್ರವಾದರೂ ಕೂಡ ಮಲಿನವಾಗಲಿ, ಶಿಕ್ಷಣ ಕ್ಷೇತ್ರ ಮಾತ್ರ ಮಲಿನವಾಗಬಾರ್ದು. ದ ಪ್ಯೂರಿಟಿ ಆಫ್ ದಿ ಎಜುಕೇಷನ್ ಫೀಲ್ಡ್ ಶುಡ್ ಬಿ ಡಿಟೈನ್ಡ್, ಇಟ್ ಶುಡ್ ಬಿ ಮೇಂಟೈನ್ಡ್. ಆ ಪ್ಯೂರಿಟಿನ ನಾವು ಮೇಂಟೈನ್ ಮಾಡಬೇಕು. ಶಿಕ್ಷಣದಲ್ಲಿ ಏನಾದರೂ ಮಲಿನತೆಯನ್ನು ನಾವು ಕಂಡ್ರೆ
ಬಹುಶಃ ಇಡೀ ಸಮಾಜವೇ ನಾಶವಾಗ್ತಕ್ಕಂಥ ವ್ಯವಸ್ಥೆ ಉದ್ಭವ ಆಗುತ್ತೆ. ಸರ್ವಪಲ್ಲಿ ರಾಧಾಕೃಷ್ಣರವರು ಒಂದು ಕಡೆ ಹೇಳ್ತಾರೆ, ಶಿಕ್ಷಣದ ಮೂಲಕ ಉತ್ತಮ ಶಿಕ್ಷಕರನ್ನು ನಾವು ತಯಾರು ಮಾಡಬಹುದು, ಉತ್ತಮ ಶಿಕ್ಷಣವನ್ನು ಕೊಡೋದರ ಮೂಲಕ ಉತ್ತಮವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬಹುದು. ಆದರೆ ಉತ್ತಮನಲ್ಲದ ಶಿಕ್ಷಣದಿಂದ, ಶಿಕ್ಷಕನಿಂದ ಸಮಾಜವನ್ನು ನಾಶವನ್ನು ಕೂಡ ಮಾಡಬಹುದು ಅಂತಕ್ಕಂಥ ನಾನು ಆಗಿಂದಾಗೆ ಅದು ಹೇಳ್ತಾ ಇರ್ತೇನೆ. ಯಾವುದೋ ಒಬ್ಬ ವ್ಯಕ್ತಿ ಶಿಕ್ಷಣ ಕ್ಷೇತ್ರಕ್ಕೆ ಅವನು ಕಾಲಿಟ್ಟರೆ ಅತ್ಯಂತ ಗೌರವದಿಂದ, ಅತ್ಯಂತ ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ ಅವನು ಶಿಕ್ಷಕನಾಗಿ ಕೆಲಸ ಮಾಡಿದ್ರೆ ಇಡೀ ಸಮಾಜವನ್ನು ಬದಲಾವಣೆ ಮಾಡಬಹುದು. ಬದಲಾಯಿಸುವ ಶಕ್ತಿ ಶಿಕ್ಷಕನಿಗಿದೆ. ಆದರೆ ಸಂಬಂಧಗಳಿದೆಯಲ್ಲ, ಶಿಕ್ಷಣ, ಶಿಕ್ಷಕ ಮತ್ತು ಮತ್ತೆ ಶಿಷ್ಯ, ಇವುಗಳ ಸಂಬಂಧ ಬಹಳ ಮುಖ್ಯ. ಒಂದಕ್ಕೊಂದಕ್ಕೆ ಅವು ಬೆಸ್ಕೊಂಡಿವೆ, ನೀವು ಬೇರ್ಪಡಿಸಲಾಗ್ತಕ್ಕಂಥ ಸಂಬಂಧಗಳಿವು. ನಾವು ಗುರು ಪರಂಪರೆಯ ವ್ಯವಸ್ಥೆಯನ್ನು ನೋಡಿದಂಥ ಸಂದರ್ಭದಲ್ಲಿ ತಲೆಬಾಗಿ ಶಿಷ್ಯ ತನ್ನ ಗುರು ಮುಂದೆ ನಿಲ್ತಾ ಇದ್ದ, ಪ್ರತಿ ಉತ್ತರವನ್ನು ಕೊಡ್ತಾ ಇರಲಿಲ್ಲ. ಗುರು ಹೇಳ್ತಕ್ಕಂಥದ್ದನ್ನು ಅತ್ಯಂತ ನಿಷ್ಠೆಯಿಂದ ಕೇಳ್ತಾ ಇದ್ದ. ಇವತ್ತಿನ ಶಿಕ್ಷಣ ಆಗಿಲ್ಲ, ವ್ಯವಸ್ಥೆ ಆಗಿಲ್ಲ. ಒಬ್ಬ ವಿದ್ಯಾರ್ಥಿ ಶಿಕ್ಷಕನಿಗೆ ಏನಾದ್ರು ಪ್ರಶ್ನೆ ಮಾಡಿಬಿಟ್ರೆ ಶಿಕ್ಷಕನಿಗೆ ಕೋಪ ಬಂದ್ಬಿಡುತ್ತೆ. ನನ್ನನ್ನೇ ಪ್ರಶ್ನೆ ಮಾಡ್ತಾ ಇದೀಯ ನೀನು, ನೀನೊಬ್ಬ ಶಿಷ್ಯ, ನೀನು ಈಗ ತಾನೆ ಕಲಿತಾ ಇರ್ತಕ್ಕಂಥ ವ್ಯಕ್ತಿ, ನೀನು ನನ್ನನ್ನೇ ಪ್ರಶ್ನೆ ಮಾಡ್ತೀಯ. ನೀನು, ನಾನು ಒಬ್ಬ ಶಿಕ್ಷಕ, ನಾನು ಪಾಂಡಿತ್ಯವನ್ನು ಪಡೆದಿರ್ತಕ್ಕಂಥವನು, ನಿನ್ನಂಥ ನೂರಾರು ವಿದ್ಯಾರ್ಥಿಗಳಿಗೆ ನಾನು ಬೋಧನೆಯನ್ನು ಮಾಡಿ ಅವರ ಜೀವನವನ್ನು ಗಟ್ಟಿಗೊಳಿಸತಕ್ಕಂಥವನು, ನೀನು ನನಗೆ ಪ್ರಶ್ನೆಯನ್ನು ಮಾಡ್ತೀಯ ಅಂತಕ್ಕಂಥ ಮನೋಭಾವನೆ ಇವತ್ತು ಬೆಳೀತಾ ಇದೆ. ಆ ಕಾರಣದಿಂದ ಇವತ್ತು ಗುರು ಪರಂಪರೆಯ ಪದ್ಧತಿ ಛಿದ್ರವಾಗಿದೆ ಸಮಾಜದಲ್ಲಿ. ಅತ್ಯಂತ ಪ್ರೀತಿಯಿಂದ, ಗೌರವದಿಂದ ಒಬ್ಬ ಶಿಷ್ಯ ಗುರುವನ್ನು ಪ್ರೀತಿಸಬೇಕು. ಗುರುನಲ್ಲಿರ್ತಕ್ಕಂಥ, ಆ ಶಿಕ್ಷಕನಲ್ಲಿರ್ತಕ್ಕಂಥ ಅಮೂಲ್ಯವಾದಂತಹ ಪಾಂಡಿತ್ಯವನ್ನು, ಅವನ ಜ್ಞಾನವನ್ನು ಕದಿಬೇಕು ಅವನು. ಈ ಶುಡ್ ಸ್ಟೀಲ್ ದಿ ನಾಲೆಡ್ಜ್ ಫ್ರಮ್ ಹಿಸ್ ಟೀಚರ್. ಆ ಜ್ಞಾನದ ಹಸಿವಿರಬೇಕು ಅವನಿಗೆ. ಇವತ್ತು ಸರ್ವಪಲ್ಲಿ ರಾಧಾಕೃಷ್ಣರವರ ಆದರ್ಶ ಎಲ್ಲ ಶಿಕ್ಷಕರಲ್ಲೂ ಕೂಡ ಅದು ದೊರಕಬೇಕು. ಒಂದು ಕಡೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಎಜುಕೇಷನ್ ಅಲೋನ್ ವಿಲ್ ನೆವರ್ ಎಜುಕೇಷನ್ ವಿಲ್ ನೆವರ್ ಅಲೋ ಟು ಚೇಂಜ್ ದಿ ಸೊಸೈಟಿ ಅಂಡ್ ಟು ಬ್ರಿಂಗ್ ಎನ್ ಈಕ್ವಲ್ ಸೊಸೈಟಿ. ಎಜುಕೇಷನ್ ಶುಡ್ ಆಲ್ವೇಸ್ ಬಿ ವಿತ್ ದಿ ಹ್ಯುಮಿಲಿಟಿ. ಬರೀ ಶಿಕ್ಷಣ ಒಂದಿದ್ರೆ ಸಾಲದು, ಪಾಂಡಿತ್ಯ ಇದ್ರೆ ಸಾಲದು, ವಿಶ್ವವಿದ್ಯಾಲಯಗಳ ಪದವಿಗಳಿದ್ರೆ ಸಾಲದು. ನಿಮ್ಮ ಜ್ಞಾನ, ಪಾಂಡಿತ್ಯ ಮತ್ತು ನಿಮ್ಮ ಶಿಕ್ಷಣ ಮತ್ತು ನಿಮ್ಮ ವಿದ್ಯಾರ್ಹತೆ ಜೊತೆಗೆ ವಿನಯವೂ ಕೂಡ ಬಹಳ ಮುಖ್ಯ. ಹ್ಯುಮಿಲಿಟಿ ಈಸ್ ಮೋರ್ ಇಂಪಾರ್ಟೆಂಟ್ ದನ್ ಯುವರ್ ಎರುಡಿಷನ್, ಯುವರ್ ಸ್ಕಾಲರ್ಶಿಪ್, ಯುವರ್ ನಾಲೆಡ್ಜ್. ಹ್ಯುಮಿಲಿಟಿ ಬೇಕು. ಆ ವ್ಯವಸ್ಥೆ ಇವತ್ತು ನಾವು ಕಾಣ್ತಾ ಇಲ್ಲ. ಯಾಕೆ ನಾವು ಗುರು ಶಿಷ್ಯ ಪರಂಪರೆ ಇವತ್ತು ನಶಿಸಿ ಹೋಗ್ತಾ ಇದೆ ಅಂತಂದರೆ ಈ ಕಾರಣಕ್ಕೋಸ್ಕರ. ಹಿಂದೆ
ಗುರು ಶಿಷ್ಯನಿಗೆ ಒಡೆದು ಪಾಠವನ್ನು ಹೇಳ್ತಾ ಇದ್ದ, ಒಡೆದು ಪಾಠವನ್ನು ಹೇಳ್ತಾ ಇದ್ದ, ಬೈದು ಪಾಠವನ್ನು ಹೇಳ್ತಾ ಇದ್ದ. ಇಂದು ಗುರು ಕೈಮುಗಿದ ಪಾಠವನ್ನು ಹೇಳ್ತಕ್ಕಂಥ ವ್ಯವಸ್ಥೆ ಬಂದಿದೆ ವಿದ್ಯಾರ್ಥಿಗಳಿಗೆ. ಕೈಮುಗಿದು ಗಲಾಟೆ ಮಾಡಬೇಡಪ್ಪ ನೀನು, ಸ್ವಲ್ಪ ಸೈಲೆಂಟಾಗಿ ಕೂರು ಕ್ಲಾಸ್ನಲ್ಲಿ, ಕೇಳು ನಾನು ಹೇಳೋದನ್ನು ಸ್ವಲ್ಪ ಕಲ್ತ್ಕೋ ಅನ್ನುವ ಮಾತುಗಳನ್ನು ಕೈ ಮುಗಿದು ಅವನಿಗೆ ನಮಸ್ಕಾರ ಮಾಡಿ ಪಾಠವನ್ನು ಹೇಳ್ತಕ್ಕಂಥ ವ್ಯವಸ್ಥೆಗೆ ನಾವು ಇವತ್ತು ಬಂದಿದ್ದೇವೆ. ಶಿಕ್ಷಕ ವಿದ್ಯಾರ್ಥಿಗೆ ಅವನಿಗೆ ಏನಾದರೂ ಬೈದರೆ, ತನ್ನ ಶಿಷ್ಯನಿಗೆ ಬೈದರೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆಗೆ ನಾವು ಇವತ್ತು ಬಂದಿದ್ದೇವೆ. ಎಲ್ಲ ಒಂದು ಕಡೆ ಇದಕ್ಕೆ ಕಾರಣ ಏನು ಅಂತಂದರೆ ಮೌಲ್ಯಗಳ ಕುಸಿತ. ಮೌಲ್ಯಗಳನ್ನು ಅರ್ಥ ಮಾಡ್ಕೊಳ್ಳಲಿಕ್ಕೆ ನಾವು ಸೋತಿದ್ದೇವೆ. ಟೀಚರ್ಸ್ ನಾಟ್ ಓನ್ಲಿ ಕ್ಯಾನ್ ಟೀಚ್ ಬಟ್ ಆಲ್ಸೋ ಕ್ಯಾನ್ ರೀಫಾರ್ಮ್ ದ ಸೊಸೈಟಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇರ್ತೇನೆ, ಯಾವುದಾದ್ರೂ ಕ್ಷೇತ್ರದಲ್ಲಿ ಸ್ವಲ್ಪ ಅದ್ರಲ್ಲಿ ಬದಲಾದರೂ ಪರವಾಗಿಲ್ಲ, ಪಲ್ಯೂಷನ್ ಆದರೂ ಪರವಾಗಿಲ್ಲ, ಲೆಟ್ ಇಟ್ ಬಿ ಪಲ್ಯೂಟೆಡ್ ಎನಿ ಫೀಲ್ಡ್ ಫಾರ್ ದಟ್ ಮ್ಯಾಟರ್, ಬಟ್ ಲೆಟ್ ಇಟ್ ನಾಟ್ ದಿ ಎಜುಕೇಷನ್ ಫೀಲ್ಡ್ ಶುಡ್ ಬಿ ಪಲ್ಯೂಟೆಡ್. ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಶುಡ್ ಬಿ ಸಸ್ಟೈನಬಲ್, ಇಟ್ ಶುಡ್ ಬಿ ಸಸ್ಟೈನಬಲ್ ಫಾರ್ ದ ಫ್ಯೂಚರ್ ಜನರೇಷನ್ಸ್. ಇವತ್ತು ನಾವು ಏನು ಅಡಿಪಾಯವನ್ನು ಹಾಕ್ಕೊಡ್ತೇವೆ ಶಿಷ್ಯ ನಮ್ಮ ವಿದ್ಯಾರ್ಥಿಗಳಿಗೆ, ಗುರು ಏನು ತನ್ನ ಅಡಿಪಾಯವನ್ನು ಹಾಕ್ಕೊಡ್ತಾನೆ ಶಿಷ್ಯನಿಗೆ, ಅದೇ ಹೆಮ್ಮರವಾಗಿ ಮುಂದೆ ಬೆಳೀತಕ್ಕಂಥದ್ದು. ಆ ದಿಕ್ಕಿನಲ್ಲಿ ಸರ್ವಪಿಳ್ಳೆ ರಾಧಾಕೃಷ್ಣನವರು, ಅವರ ಜೊತೆ ಜೊತೆಯಾಗಿ ನಮ್ಮ ಅಬ್ದುಲ್ ಕಲಾಂ ಅವರು, ಅವರು ಕೊಟ್ಟಿರ್ತಕ್ಕಂಥ ಕೆಲವು ಮಾರ್ಗದರ್ಶನಗಳು, ಕೆಲವು ತತ್ವಗಳಿದೆಯಲ್ಲ ಇವತ್ತು ಕೂಡ ಪ್ರಸ್ತುತವಾಗಿದೆ. ಎಲ್ಲ ಒಬ್ಬ ಶಿಕ್ಷಕ, ಒಬ್ಬ ಮಾದರಿ ಶಿಕ್ಷಕನಾಗಬೇಕಾದ್ರೆ ಅವರು ಕೊಟ್ಟಿರ್ತಕ್ಕಂಥ ಕೆಲವು ತತ್ವಗಳನ್ನು ಪಾಲಿಸಬೇಕಾಗಿದೆ. ಅದಕ್ಕೋಸ್ಕರ ಶ್ರೇಷ್ಠ ಶಿಕ್ಷಕರಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಅಳವಡಿಸ್ಕೊಂಡು ಬಂದಿದ್ವಿ. ಇತ್ತೀಚೆಗೆ ಶಿಕ್ಷಕರಿಗೂ ಕೂಡ ರಾಷ್ಟ್ರ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾರೆ ಉತ್ತಮ ಶಿಕ್ಷಕರಿಗೆ. ಯಾರು ಉತ್ತಮ ಶಿಕ್ಷಕ? ವಿಶ್ವವಿದ್ಯಾಲಯಗಳು ತಯಾರು ಮಾಡ್ತಕ್ಕಂಥ ಪಠ್ಯಕ್ರಮಗಳನ್ನು ಸಂಪೂರ್ಣವಾಗಿ ಮುಗಿಸಿ ಅಂಕಗಳನ್ನು ಕೊಡ್ತಕ್ಕಂಥವನು ಉತ್ತಮವಾದಂಥ ಶಿಕ್ಷಕ ಅಲ್ಲ. ಉತ್ತಮವಾದಂಥ ಶಿಕ್ಷಕ ಅಂತಂದರೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ತಿದ್ದುವ, ವಿದ್ಯಾರ್ಥಿಗಳು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ತಿದ್ದಿ ಬುದ್ಧಿ ಹೇಳಿ ಅವನನ್ನು ಒಂದು ರೂಪವನ್ನು ಕೊಟ್ಟು ಅವನ ಬೆಳೆಸ್ತಕ್ಕಂಥ ಶಿಕ್ಷಕನೇ ನಿಜವಾದಂಥ ಶಿಕ್ಷಕ. ತನ್ನ ಸ್ವಾರ್ಥವನ್ನು ಬಿಟ್ಟು ವಿದ್ಯಾರ್ಥಿಗಳ ಏಳಿಗೆಗಾಗಿ ತನ್ನ ಶಿಷ್ಯನನ್ನು ಬೆಳೆಸಬೇಕು, ಒಬ್ಬ ಉತ್ತಮವಾದಂಥ ಪ್ರಜೆಯಾಗಿ ಮಾಡಬೇಕು, ನನಗೆ ತಿಳಿದಿರ್ತಕ್ಕಂಥದ್ದನ್ನು ನಾನು ಅವನಿಗೆ ಕೊಡಬೇಕು, ನನ್ನ ದಾನವನ್ನು ಹಂಚಿಕೊಳ್ಬೇಕು ಅಂತಕ್ಕಂಥ ಮನೋಭಾವನೆ ಇರ್ತಕ್ಕಂಥ ವ್ಯಕ್ತಿನೇ ಶಿಕ್ಷಕ. ಹಿಂದಿನ ದಿನಗಳಲ್ಲಿ ಈಗಿಲ್ಲ. ಇವತ್ತೇನಾಗಿದೆ, ಕೆಲವು ಶಿಕ್ಷಕರು ಕೆಲವೇ ವಿದ್ಯಾರ್ಥಿಗಳನ್ನು ಕರೆದು, ನಿನ್ನ ಎಕ್ಸಾಮ್ ಹತ್ರ ಬರ್ತಾ ಇದೆ, ನನ್ನ ಹತ್ರ ಒಂದಷ್ಟು ನೋಟ್ಸ್ ಇದೆ, ಇದನ್ನು ತೊಗೊಂಡು ಓದ್ಕೊಬಿಡು, ಯಾರಿಗೂ ಕೊಡೋಕೆ ಹೋಗ್ಬೇಡ, ನೀನು ಯಾರಿಗೂ ಕೊಡಬೇಡ, ಯಾರಿಗೂ ಹೇಳಬೇಡ ನಾನು ಕೊಟ್ಟಿದ್ದೀನಿ ಅಂತ. ಮತ್ತು ಲೈಬ್ರರಿನಲ್ಲಿ ಒಂದು ಕಡೆ ಅಲ್ಲಿ ಬುಕ್ ಇದೆ, ತುಂಬ ಭಾಳ ಒಂದೇ ಒಂದು ಬುಕ್ ಇರೋದು, ತುಂಬ ಒಳ್ಳೆಯ ಪುಸ್ತಕ ಅದು, ನೀನು ಭಾಳ ಒಳ್ಳೇದಾಗುತ್ತೆ ಇದನ್ನು ಓದು ಪರೀಕ್ಷೆ ಇದೆ, ಆದರೆ ಯಾರಿಗೂ ಹೇಳಬೇಡ ನೀನು ತೊಗೊಂಡಿರೋದನ್ನ. ಇಂತಹ ಶಿಕ್ಷಕರನ್ನ ಇವತ್ತು ನಾವು ನೋಡ್ತೇವೆ. ವಿ ಡೋಂಟ್ ಫೈಂಡ್ ದಿ ಹೋಲಿಸ್ಟಿಕ್ ಅಪ್ರೋಚ್ ಆಫ್ ದ ಟೀಚರ್ಸ್. ವಿ ಹ್ಯಾವ್ ಫೇಲ್ಡ್ ಟು ಫೈಂಡ್ ಔಟ್ ಎ ಟೀಚರ್ ಹೂ ಈಸ್ ಹ್ಯಾವಿಂಗ್ ಎ ಹೋಲಿಸ್ಟಿಕ್ ಅಪ್ರೋಚ್, ಎ ಬ್ರಾಡ್ ಅಪ್ರೋಚ್, ಎ ವೈಡ್ ಅಪ್ರೋಚ್ ಟುವರ್ಡ್ಸ್ ಈ ಸ್ಟೂಡೆಂಟ್ಸ್. ಶಿಕ್ಷಣ ಸಂಸ್ಥೆಗಳಿರೋದೇ ಶಿಕ್ಷಣವನ್ನು ದಾರೆ ಅಂತಕ್ಕಂಥದ್ದು, ಶಿಕ್ಷಕರನ್ನು ತಯಾರು ಮಾಡ್ತಕ್ಕಂಥದ್ದು. ಉತ್ತಮವಾದಂಥ ಶಿಕ್ಷಕರನ್ನು ನೀವು ತಯಾರು ಮಾಡಿದ್ರೆ ಉತ್ತಮವಾದಂಥ ಸಮಾಜವನ್ನು, ಉತ್ತಮವಾದಂಥ ರಾಜ್ಯವನ್ನು, ರಾಷ್ಟ್ರವನ್ನು ಕಟ್ಟಲಿಕ್ಕೆ ಸಾಧ್ಯ.
ನೋಡಿ, ಯಾವ ದೇಶದಲ್ಲಿ ಉತ್ತಮವಾದಂಥ ಶಿಕ್ಷಕರ ಕೊರತೆ ಇರುತ್ತೆ ಆ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ದೇರ್ ಆರ್ ಸೋ ಮೆನಿ ಲಿವಿಂಗ್ ಎಕ್ಸಾಂಪಲ್ ಟುಡೇ ಇನ್ ಫ್ರಂಟ್ ಆಫ್ ಅಸ್. ದ ಇಂಟೆಲೆಕ್ಚುಯಲ್ ಬ್ರೈನ್ಸ್ ಆಫ್ ಇಂಡಿಯಾ ಆರ್ ಬೀಂಗ್ ಸೋಲ್ಡ್ ಟು ದ ಫಾರಿನರ್ಸ್ ಬಿಕಾಸ್ ಯು ಡೋಂಟ್ ಹ್ಯಾವ್ ದಿ ಕ್ವಾಲಿಟಿ ಆಫ್ ಟೀಚರ್ಸ್ ಇನ್ ವೇರಿಯಸ್ ಕಂಟ್ರೀಸ್ ಅಕ್ರಾಸ್ ದಿ ವರ್ಲ್ಡ್. ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಅತ್ಯಂತ ಬುದ್ಧಿವಂತಿಕೆ ಉಳ್ಳಂತಹ ವಿದ್ಯಾರ್ಥಿಗಳನ್ನು ಇವತ್ತು ರಫ್ತು ಮಾಡ್ತಾ ಇದ್ದಾರೆ ಹೊರದೇಶಗಳಿಗೆ. ಯಾಕೆ? ಅವರ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಂಡು ಆ ರಾಷ್ಟ್ರಗಳು ಅಭಿವೃದ್ಧಿ ಆಗ್ತಾ ಇದೆ. ನಮ್ಮ ರಾಷ್ಟ್ರದಿಂದ ಅವ್ರನ್ನೆಲ್ಲ ಅವ್ರಿಗೆ ಕಳಿಸಿ ನಾವು ಬಡ ರಾಷ್ಟ್ರಗಳಾಗ್ತಾ ಇದೆ. ಅಂದರೆ ಸೋ ಮಚ್ ಆಫ್ ಇಂಟೆಲಿಜೆನ್ಸ್, ಸೋ ಮಚ್ ಆಫ್ ನಾಲೆಡ್ಜ್, ಸೋ ಮಚ್ ಆಫ್ ಹ್ಯೂಮನ್ ರಿಸೋರ್ಸ್ ಈಸ್ ಅವೈಲಬಲ್ ಇನ್ ಇಂಡಿಯಾ ವಿಚ್ ಇಸ್ ನಾಟ್ ಫೌಂಡ್ ಇನ್ ಎನಿವೇರ್ ಇನ್ ದ ವರ್ಲ್ಡ್. ಯಾಕೆಂದ್ರೆ ಇಲ್ಲಿ ಉತ್ತಮವಾದಂಥ ಶಿಕ್ಷಕರಿದ್ದಾರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ. ವೈದ್ಯಕೀಯ ಕ್ಷೇತ್ರ ಆಗ್ಬೋದು, ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರ ಆಗ್ಬೋದು, ಕಾನೂನು ಕ್ಷೇತ್ರ ಆಗ್ಬೋದು, ಕೃಷಿ ಕ್ಷೇತ್ರ ಆಗ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಕೂಡ ಉತ್ತಮವಾದಂಥ ಶಿಕ್ಷಕರು ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಸಂಖ್ಯೆ ಬಹಳ ಕಡಿಮೆ. ನಾನು ಆಗಿಂದಾಗ ಹೇಳ್ತಾ ಇರ್ತೇನೆ, ಅನೇಕ ವೇದಿಕೆಗಳಲ್ಲಿ ಸಾರ್ವಜನಿಕವಾಗಿ ಮಾತಾಡುವಾಗ ನಾನು ಅನೇಕ ಇದರಲ್ಲಿ ಹೇಳ್ತಾ ಇರ್ತೇನೆ, ಒಂದು 100 ಶಿಕ್ಷಕರಲ್ಲಿ ನೀನು ಉತ್ತಮವಾದಂಥ ಶಿಕ್ಷಕ ಅಂತ ಅನಿಸ್ಕೋಬೇಕು. Among hundreds teachers, you should be called as the best teacher. Then only you will get the best award for the best teacher. ನೂರಾರು ವೈದ್ಯರಲ್ಲಿ ನೀನು ಉತ್ತಮವಾದಂಥ ವೈದ್ಯ ಅನ್ನಿಸ್ಕೊಳ್ಬೇಕು. ಯು ಮಸ್ಟ್ ಬಿ ದ ಬೆಸ್ಟ್ ಡಾಕ್ಟರ್, ಬಿ ಎ ಬೆಸ್ಟ್ ಡಾಕ್ಟರ್, ಬಿ ಎ ಬೆಸ್ಟ್ ಟೀಚರ್, ಬಿ ಎ ಬೆಸ್ಟ್ ಅಡ್ವೊಕೇಟ್, ಬಿ ಎ ಬೆಸ್ಟ್ ಆರ್ಕಿಟೆಕ್ಟ್, ಬೆಸ್ಟ್ ಇಂಜಿನಿಯರ್. ಇದಕ್ಕೆಲ್ಲ ಏನು ಬೇಕು ಅಂತಂದರೆ ಆ ಮನೋಭಾವನೆ, ಕಲಿಕೆಯ ಮನೋಭಾವನೆ, ಸದೃಢತೆಯ ಮನೋಭಾವನೆ, ಮತ್ತು ಅದನ್ನು ಕಲಿಯುವ ಹಂಬಲ ಹಸಿವು ಬೇಕು. ಇತ್ತೀಚಿನ ದಿನಗಳಲ್ಲಿ ಆಗಿಲ್ಲ, ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲವನ್ನು ಕಲಿತು ಬಿಟ್ಟಿದ್ದೇವೆ, ಎಲ್ಲ ಆಗೋಯ್ತು. ನಮ್ಮದು ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿನೂ ಆಗೋಯ್ತು, ಡಾಕ್ಟ್ರೇಟು ಆಗೋಯ್ತು, ಕೆಲಸನೂ ಸಿಕ್ಕಾಯಿತು. 25 ಜನಕ್ಕೆ ನಾನು PhD ಡಿಗ್ರಿಗಳನ್ನು ಕೊಡ್ಸಾಯಿತು. ಸಂಪೂರ್ಣವಾಗಿ ನಾನೆಲ್ಲನೂ ಕಲಿತು ಬಿಟ್ಟಿದ್ದೇನೆ, ಐ ಹ್ಯಾವ್ ಮಾಸ್ಟರ್ಡ್ ಎವ್ರಿಥಿಂಗ್ ಅನ್ನೋ ಮನೋಭಾವನೆಗಳು ಇವತ್ತು ಜಾಸ್ತಿ ಆಗ್ತಾ ಇದೆ ನಮ್ಮ ಶಿಕ್ಷಕರಲ್ಲಿ. ಕಲಿತದ್ದು ಅಲ್ಪ, ಕಲಿಯಬೇಕಾದದ್ದು ಸಾಗರ. ಈ ಒಂದು ತತ್ವದ ಅಡಿಯಲ್ಲಿ ನಮ್ಮ ಶಿಕ್ಷಕರು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಬೇಕು. ವಿದ್ಯಾರ್ಥಿಗಳ ಶ್ರೇಯಾಭಿವೃದ್ಧಿಗೆ, ವಿದ್ಯಾರ್ಥಿಗಳಿಗೆ ಅವರು ಕೊಡ್ತಕ್ಕಂಥ ಜ್ಞಾನ ಶ್ರೇಷ್ಠವಾದಂಥ ಜ್ಞಾನವನ್ನು ಕೊಡಬೇಕು. ಅಬ್ದುಲ್ ಕಲಾಂ ಅವರು ಆಗಿಂದಾಗ ಹೇಳ್ತಾ ಇದ್ರು, ಐ ಲೈಕ್ ಇನ್ ದಿಸ್ ವರ್ಲ್ಡ್ ಮಚ್ ಮೋರ್ ದೆನ್ ಎನಿಬಡಿ ಎಲ್ಸ್ ರಾದರ್ ದೆನ್ ಎ ಸ್ಮಾಲ್ ಚೈಲ್ಡ್ ಆರ್ ಸ್ಮಾಲ್ ಚಿಲ್ಡ್ರನ್. ಮಕ್ಕಳನ್ನ ಯಾಕೆ ಅವ್ರು ಒಪ್ಕೋತಾ ಇದ್ರು ಅಂದರೆ ಮಕ್ಕಳೇ ಇದ್ದಂತಹ ಆ ಕೌಶಲ್ಯ, ಆ ಪಾಂಡಿತ್ಯ, ಆ ಒಂದು ಜ್ಞಾನ ಬಹುಶಃ ಬೇರೆಯವರಲ್ಲಿಲ್ಲ ಅಂತ. ಬಿಕಾಸ್ ಚಿಲ್ಡ್ರನ್ ವಿಲ್ ರಿಯಾಕ್ಟ್ ಇಮಿಡಿಯೇಟ್ಲಿ, ಯಾವುದಾದ್ರು ಒಂದು ಪ್ರಶ್ನೆ ಕೇಳಿದ್ರೆ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ತಾರೆ. ಯಾಕಂದ್ರೆ ದೇ ಹ್ಯಾವ್ ಗಾಟ್ ಎ ರಿಚ್ ಕಾಂಪ್ರಹೆನ್ಶಿಪ್ ಅವರ್, ಆ ಗ್ರಹಣ ಶಕ್ತಿ. ಶಿಕ್ಷಕರು ಒಂದು ಪ್ರತಿಜ್ಞೆಯನ್ನು ಮಾಡಬೇಕು, ನನ್ನ ಸೇವಾವಧಿಯಲ್ಲಿ ಎಷ್ಟು ಉತ್ತಮವಾದಂತಹ ವಿದ್ಯಾರ್ಥಿಗಳನ್ನು ನಾನು ತಯಾರು ಮಾಡಬಹುದು, ಇಡೀ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡಿತಕ್ಕಂಥ, ಹೆಸರನ್ನು ಗಳಿಸ್ತಕ್ಕಂಥ ಎಷ್ಟು ವಿದ್ಯಾರ್ಥಿಗಳನ್ನು ನಾನು
ತಯಾರು ಮಾಡ್ಬೋದು ನನ್ನ ಸೇವೆ ಅವಧಿಯಲ್ಲಿ ಅಂತಕ್ಕಂಥದ್ದನ್ನು ಅವರು ಒಂದು ಪ್ರಮಾಣವನ್ನು ಮಾಡುತ್ತೆ. ಡೋಂಟ್ ಬಿಕಮ್ ಎನ್ ಆರ್ಡಿನರಿ ಟೀಚರ್. You must show the something which is uniqueness in you. A uniqueness anod idre ond visheshavadanta visishtavadanta a gnana nimmalli ide antandre vidyarthi samodaya nimma hindane odu bartare. They will after you. Nimmanu bidada illa avaru andre aa shikshanakke ashtondu shakti ide, aa gnanakke ashtondu shakti ide. ಯಾರು ಹೆಚ್ಚು ಆ ಜ್ಞಾನವನ್ನು ಸಂಪಾದನೆ ಮಾಡಿರ್ತಾರೆ ಆ ಯಾವುದೇ ಒಂದು ಕ್ಷೇತ್ರದಲ್ಲಿ, ಅದರಲ್ಲಂತೂ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಅವ್ರಿಗೆ ಹೆಚ್ಚು ಬೇಡಿಕೆ, ಆ ಅಧ್ಯಾಪಕರಿಗೆ ಹೆಚ್ಚು ಬೇಡಿಕೆ, ವಿದ್ಯಾರ್ಥಿಗಳು ಅವರ ಹಿಂದೆ ಬಿಡ್ತಾರೆ. ಯಾಕೆಂದರೆ ಕಲಿಯುವ ಹಂಬಲ, ಕಲಿಯುವ ಹಸಿವು. ಹೀಗಾಗಿ ಸರ್ವಪಲ್ಲಿ ರಾಧಾಕೃಷ್ಣನವರು ನಮಗೆಲ್ಲರಿಗೂ ಮಾದರಿಯಾದಂತಹ ಶಿಕ್ಷಣ. ಅದಕ್ಕೋಸ್ಕರ ಅವರ ಹುಟ್ಟಿದ ದಿನವನ್ನು, ನನ್ನ ಹುಟ್ಟಿದ ದಿನವನ್ನು ನೀವು ಯಾರು ಆಚರಿಸ್ಬೇಡಿ. ಆಚರಿಸೋದಾದರೆ ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಿ ನೀವು, ಆಗ ನನಗೆ ಸಂತೃಪ್ತನಾಗ್ತೇನೆ. ನಾನು ನಿಜವಾದ ಸಂತೋಷ ನನಗೆ ಸಿಗ್ತಕ್ಕಂಥದ್ದು ದೆನ್ ಓನ್ಲಿ ಐ ವಿಲ್ ಡಿರೈವ್ ಪ್ಲೆಷರ್ ಆ್ಯಂಡ್ ಹ್ಯಾಪಿನೆಸ್ ಓನ್ಲಿ ಇಫ್ ಯು ಸೆಲೆಬ್ರೇಟ್ ದ ಟೀಚರ್ಸ್ ಡೇ ಆನ್ ದ ಡೇ ಆಫ್ ಮೈ ಬರ್ತ್ಡೇ. ಅಷ್ಟೊಂದು ಅಂತಹ ಅಗಾಧವಾದಂತಹ ವಿಶಾಲವಾದಂತಹ ಮನೋಭಾವನೆಯನ್ನು ಉಳ್ಳಂತಹ ಸರ್ವಪಲ್ಲಿ ರಾಧಾಕೃಷ್ಣನವರು ಶಿಕ್ಷಣಕ್ಕೆ ಕೊಟ್ಟಂತಹ ಗೌರವ, ಶಿಕ್ಷಣಕ್ಕೆ ಕೊಟ್ಟಂತಹ ಮಹತ್ವ ಬಹುಶಃ ನಾವಿನ್ನೆಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೇನಾದರೂ ಸಮಾಜದಲ್ಲಿ ಸತ್ಯ, ಅಹಿಂಸೆ ಇವೇನಾದರೂ ಉಳಿದಿದೆ ಇನ್ನೂ ಕೂಡ ಅಂದರೆ ಅದಕ್ಕೆ ಉತ್ತಮವಾದಂಥ ಶಿಕ್ಷಕರ ಕೊಡುಗೆ ಶಿಕ್ಷಣಕ್ಕೆ ಸಿಕ್ಕಿರೋದೇ ಕಾರಣ. ಏನಾದರೂ ಇದೆ ಅನ್ನೋದಾದರೆ, ಯಾಕೆಂದರೆ ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಅಸತ್ಯ, ಅಹಿಂಸೆ, ಅನಾಚಾರ, ಅತ್ಯಾಚಾರ, ದಬ್ಬಾಳಿಕೆ, ದೌರ್ಜನ್ಯ ಎಲ್ಲ ಇದೆ. ಅದಕ್ಕೋಸ್ಕರ ನಮ್ಮ ವಕೀಲರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ, ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗ್ತಾ. ಆದರೆ ಅಪರಾಧಗಳ ಸಂಖ್ಯೆ ಕಡಿಮೆ ಆಗಬೇಕು, ಮೌಲ್ಯಗಳು ಜಾಸ್ತಿ ಆಗಬೇಕು, ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನೆಮ್ಮದಿಯಿಂದ ಯಾವುದೇ ಭಯ ಭೀತಿ ಇಲ್ಲದೆ ಬದುಕಬೇಕು, ಜೀವಿಸಬೇಕು. ಆಗ ಮಾತ್ರ ನಮ್ಮ ಶಿಕ್ಷಣಕ್ಕೆ ಒಂದು ಮೌಲ್ಯ ಸಿಗುತ್ತೆ. ಅಂತಹ ಶಿಕ್ಷಕರನ್ನು ತಯಾರು ಮಾಡಬೇಕು ನಾವೆಲ್ಲರೂ. ಒಬ್ಬ ಶಿಕ್ಷಕ ನೂರಾರು ವಿದ್ಯಾರ್ಥಿಗಳನ್ನು ತಯಾರು ಮಾಡಬಹುದು. ಅವನು ಉತ್ತಮ ಶಿಕ್ಷಕನಾಗಿದೆ. ಇಲ್ಲದಿದ್ದರೆ ನೂರಾರು ವಿದ್ಯಾರ್ಥಿಗಳನ್ನು ಹಾಳು ಮಾಡಬಹುದು. ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ವಿ ನೀಡ್ ಎ ಗುಡ್ ಟೀಚರ್ ಹು ಕ್ಯಾನ್ ಪ್ರಿಪೇರ್ 100 ಗುಡ್ ಟೀಚರ್ಸ್ ಆ್ಯಂಡ್ ದಟ್ 100 ಗುಡ್ ಟೀಚರ್ಸ್ ವಿಲ್ ರಿಫಾರ್ಮ್ ದಿ ಎಂಟೈರ್ ಸೊಸೈಟಿ ಆ್ಯಂಡ್ ಆಲ್ಸೋ ಟು ಫೆಸಿಲಿಟೇಟ್ ಫಾರ್ ದಿ ಪ್ರಮೋಷನ್ ಆಫ್ ದ ಡೆವಲಪ್ಮೆಂಟ್ ಆಫ್ ನೇಷನ್. ರಾಷ್ಟ್ರ ಕಟ್ಟುವ ದಿಕ್ಕಿನಲ್ಲಿ ನಮ್ಮ ಶಿಕ್ಷಣ ಪ್ರಾಯೋಗಿಕವಾಗಿ ಅದು ಬರಬೇಕು, ನಮಗೆ ಪ್ರಾಯೋಗಿಕವಾಗಿರಬೇಕು. ಪ್ರಾಕ್ಟಿಕಲಿ ಇಟ್ ಶುಡ್ ಬಿ ಯೂಸ್ಡ್. ಬಹುಶಃ ನನಗೆ ಈ ಸಂದರ್ಭದಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ಶಿಕ್ಷಣ ಬೆಳೆಸುವಲ್ಲಿ ಶಿಕ್ಷಕರನ್ನು ಪ್ರೋತ್ಸಾಹಿಸುವಲ್ಲಿ ಶಿಕ್ಷಕ ಮತ್ತು ಶಿಷ್ಯನ ಸಂಬಂಧವನ್ನು ಇನ್ನೂ ಗಟ್ಟಿಗೊಳಿಸುವ ದಿಕ್ಕಿನಲ್ಲಿ ಮತ್ತೆ ನಮ್ಮ ಗುರು ಪರಂಪರೆ ಮತ್ತೆ ಮರುಕಳಿಸಲಿ, ನಮಗೆ ಮತ್ತೆ ವಾಪಸ್ ಬರಲಿ. ಆಗ ಮಾತ್ರ ನಾವು ಶಿಕ್ಷಣವನ್ನು ಹೆಚ್ಚು ಹೆಚ್ಚು ಎಲ್ಲರಿಗೂ ಕೂಡ ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಗೌರವ ಬರುತ್ತೆ, ಸಮಾಜ ಅಭಿವೃದ್ಧಿಯಾಗುತ್ತೆ, ರಾಷ್ಟ್ರ ಬಲಿಷ್ಠವಾಗುತ್ತೆ, ಎಲ್ಲರೂ ಕೂಡ ನೆಮ್ಮದಿಯಾಗಿ ಬದುಕಬಹುದು ಅಂತಕ್ಕಂಥ ಆಶಾಭಾವನೆಯಿಂದ ಇವತ್ತು ಈ ಒಂದು ಶಿಕ್ಷಕರ ದಿನಾಚರಣೆಯನ್ನು ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಆಚರಿಸ್ತೇವೆ. ನಮಗೆ ಇವತ್ತು ಪರೀಕ್ಷೆಗಳು ನಡೀತಾ ಇತ್ತು. ಪರೀಕ್ಷೆಗಳ ಮಧ್ಯಾಹ್ನದಲ್ಲೂ ಕೂಡ ಪರೀಕ್ಷೆಗಳನ್ನು ಮುಗಿಸಿ ನಮ್ಮ ಎಲ್ಲ
ಅಧ್ಯಾಪಕರು ಅಧ್ಯಾಪಕೇತರರು ತಾವೆಲ್ಲರೂ ಕೂಡ ಬಂದಿದ್ದೀರ. ಈ ಶಿಕ್ಷಣದ ಮೌಲ್ಯವನ್ನು ನೀವು ಕೂಡ ಒಂದು 10 ಕುಟುಂಬದವರಿಗೆ ಅದನ್ನು ತಿಳಿ ಹೇಳಿ, ಆ 10 ಕುಟುಂಬಗಳು ಇನ್ನೊಂದು 10 ಕುಟುಂಬಗಳಿಗೆ ಹೇಳೋದ್ರ ಮೂಲಕ ನಾವು ಏನಾದರೂ ಸಮಾಜದಲ್ಲಿ ಕೌಟುಂಬಿಕ ಜೀವನದಲ್ಲಿ ಒಂದು ನೆಮ್ಮದಿ ಸಾಮರಸ್ಯ ಮೌಲ್ಯಗಳನ್ನು ನಾವು ರೂಢಿಸ್ಕೊಳ್ಬೋದು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ.